ನಮಸ್ತೆ ಸ್ನೇಹಿತರೆ ಈ ಜಗತ್ತಿನ ಆರಂಭ ಕಾಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮನ ಮಾದರಿಗೆಂದು ಮೊಟ್ಟ ಮೊದಲ ಮಗು ಹುಟ್ಟಿತ್ತು ಹುಟ್ಟಿದ ತಕ್ಷಣ ರುದ್ರ ಭಯಂಕರವಾಗಿ ಅಳುತ್ತಿತ್ತು ಯುಗಗಳು ಕಳೆದಷ್ಟು ಅಳು ನಿಲ್ಲಲಿಲ್ಲ ಆ ಮಗುವಿಗೆ ಬ್ರಹ್ಮ ರುದ್ರನೆಂದು ನಾಮಕರಣ ಮಾಡಿದ ಅವನೇ ಭೂತನಾಥ ಪಂಚಭೂತನಾಥ ವಾಯ ನಮ ಎಂಬ ಹೆಸರನ್ನು ಹೊತ್ತ ಶಿವ ಅವನು ಎಲ್ಲದರಲ್ಲೂ ವಿಪರೀತ ಬುದ್ಧಿಯವನಾಗಿದ್ದ ಅವನ ಮೋಹದ ಪತ್ನಿ ದಾಕ್ಷಾಯಣಿಯ ದಕ್ಷಯಜ್ಞ ಪ್ರವೇಶವಾಗಿ ಆ ವಿರಹದಲ್ಲಿ ದಾಕ್ಷಾಯಿಣಿಯ ದೇಹವನ್ನು ಹೆಗಲ ಮೇಲೆ ಹೊತ್ತು ನಾಡೆಲ್ಲ ಓಡಾಡಿದ ಅವನು ಹಾಗೆ ಓಡಾಡಿದ ವಿಶ್ವ ಪರ್ಯಟನೆ ಶಂಕದ ರಂಧ್ರದ ಆಕೃತಿಯಲ್ಲಿ ನಡೆಯಿತು ಹಾಗೆ ಅವನು ಹೋದದ್ದು ಮೊದಲ ಕ್ಷೇತ್ರವೇ ಕೇದಾರನಾಥ ರುದ್ರಪ್ರಯಾಗ ಉತ್ತರಾಖಂಡ್ ಅಲ್ಲಿಂದ ಮತ್ತೆ ನಡೆದದ್ದು ವೈದ್ಯನಾಥ ದೇವೋಘರ್ ಜಾರ್ಖಂಡ್ ಅಲ್ಲಿಂದ ನಂತರ ರಾಮೇಶ್ವರಂ ತಮಿಳುನಾಡು ಹಾಗೆಯೇ ಮುಂದೆ ನಡೆಯುತ್ತಾ ಸಿಕ್ಕಿದ್ದು ನಾಗೇಶ್ವರ ದ್ವಾರಕಾವನೆ ಗುಜರಾತ್ ಮತ್ತೆ ಸಿಕ್ಕ ಶ್ರೇಷ್ಠ ತೀರ್ಥ ಕ್ಷೇತ್ರವೇ ವಿಶ್ವನಾಥ ವಾರಣಾಸಿ ಉತ್ತರ ಪ್ರದೇಶ ಮತ್ತೆ ಬಂದ ಕ್ಷೇತ್ರವೇ ಮಲ್ಲಿಕಾರ್ಜುನ ಶ್ರೀಶೈಲ ಆಂಧ್ರ ಪ್ರದೇಶ ಹಾಗೆ ಮುನ್ನಡೆದ ಹಿಂದೆ ತಿರುಗಿ ನೋಡದೆ ಆಗ ಸಿಕ್ಕಿದ್ದೆ ಸೋಮನಾಥ ಸೌರಾಷ್ಟ್ರ ಗುಜರಾತ್ ಅಲ್ಲಿಂದ ಮಹಾಕಾಳೇಶ್ವರ ಉಜ್ಜಯಿನಿ ಮಧ್ಯಪ್ರದೇಶ ಮತ್ತೆ ಸಿಕ್ಕ ಕ್ಷೇತ್ರ ಭೀಮಾಶಂಕರ್ ಮಹಾರಾಷ್ಟ್ರ ಮರು ನಂತರ ಸಿಕ್ಕ ಕ್ಷೇತ್ರವೇ ತ್ರಯಂಬಕೇಶ್ವರ ನಾಸಿಕ್ ಮಹಾರಾಷ್ಟ್ರ ಹಾಗೆಯೇ ಸುತ್ತಿ ಸುತ್ತಿ ಸುರುಳಿಯಾಗುತ್ತಾ ಓಂಕಾರೇಶ್ವರ ಕಾಂಡ್ವಾ ಮಧ್ಯಪ್ರದೇಶ್ ಗೃಷ್ಣೇಶ್ವರ ಔರಂಗಾಬಾದ್ ಮಹಾರಾಷ್ಟ್ರ ಹೀಗೆ ಸುರುಳಿ ಸುತ್ತಿಕೊಂಡು ಹೋಗಿದ್ದು ಇಂದು ಗೂಗಲ್ ಅರ್ತ್ನಲ್ಲಿ ಕಂಡಾಗ ಆ ಶಂಕದ ಆಕೃತಿ ಕಣ್ಣಿಗೆ ಕಾಣುತ್ತೆ ಗೆಳೆಯರೆ ಇದು ಶಿವನ ಮಹಿಮೆ ಇದು ಶಿವನ ಪ್ರಯಾಣ ಕಿತ್ತಡಿಯ ತಿರುಗಾಟ ನೋಡಿ ಅಷ್ಟೇ ಅಲ್ಲ ಈ ಪ್ರತಿ ಕ್ಷೇತ್ರಕ್ಕೂ ತಾಳಮಾನದಲ್ಲಿ ಅಳೆದಾಗ ಅವುಗಳ ಅನುಪಾತ ತುಂಬ ವರ್ಣನಾತೀತ ಈ ಒಂದೊಂದು ಕ್ಷೇತ್ರವೂ ಜ್ಯೋತಿರ್ಲಿಂಗವಾಯಿತು ಲಿಂಗವೆಂದರೆ ಶಿವನಲ್ಲ ಶಿವನ ಕಾಯಕ ಎಂದು ಅವನು ಹೇಳುತ್ತಾನೆ ತನಗೆ ಪೂಜೆ ಸಲ್ಲ ತನ್ನ ಕಾಯಕಕ್ಕೆ ಪೂಜೆ ಮಾಡಿ ಎಂದು ಹೇಳುತ್ತಾನೆ ಅಂಥ ಮಹಿಮಾನ್ವಿತ ದೇವ ದೇವಾದಿದೇವ ಭೋಳಾಶಂಕರ ಶಿವ ಅವನು தன்யவாத அகராத்தி